ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಇತಿಹಾಸ ಎರಡು ಅಂಕಗಳ ಪ್ರಶ್ನೋತ್ತರ ಸರಣಿ ಭಾಗ ಆರು, ಅಧ್ಯಾಯ 5.2 ಮತ್ತು 5.3, ಮೊಘಲರು ಮತ್ತು ಮರಾಠರು. ಎರಡು ಪ್ರಮುಖವಾದ ಪಾಠಗಳ ಎರಡು ಅಂಕಗಳ ಪ್ರಶ್ನೋತ್ತರ, ಜೊತೆಯಲ್ಲಿ ಆ ಪ್ರಶ್ನೋತ್ತರಗಳ ಉಪಯುಕ್ತತೆ, 5 ಮತ್ತು 10 ಅಂಕಗಳನ್ನು ಬರೆಯುವಲ್ಲಿ ಹೇಗಿರುತ್ತೆ, ಈ ಚರ್ಚೆಯನ್ನು ಮಾಡೋಣ. ಅಧ್ಯಾಯ 5.2, ಮೊಘಲರು. ಒಂದು ಪ್ರಮುಖವಾದಂತಹ ಅಧ್ಯಾಯ. ಈ ಮೊಘಲರು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇರುವ ಪ್ರಶ್ನೆಗಳನ್ನು ಅವಲೋಕನ ಮಾಡ್ತಾ, ಮೊದಲನೆಯ ಪ್ರಶ್ನೆ, ಎರಡನೇ ಪಾಣಿಪತ್ ಕದನ ಯಾರು ಯಾರ ನಡುವೆ ನಡೆಯಿತು? ಎರಡನೆಯ ಪಾಣಿಪತ್ ಕದನ ನಡೆದದ್ದು ಅಕ್ಬರ್ ಮತ್ತು ಹೇಮು ನಡುವೆ. ಪಾಣಿಪತ್ ಕದನ ಬಹಳ ಪ್ರಮುಖವಾದಂತಹ ಒಂದು ಘಟನೆ. ಒಟ್ಟಾರೆ 3 ಪಾಣಿಪತ್ ಕದನಗಳಿವೆ. ಮೊದಲನೆಯ ಪಾಣಿಪತ್ ಕದನ 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ. ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಎರಡನೆಯ ಪಾಣಿಪತ್ ಕದನದಲ್ಲಿ ಅಕ್ಬರ್ ಹೇಮುವನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಸಂರಕ್ಷಣೆಯನ್ನ ಕೊಡ್ತಾನೆ. ಹಾಗೂ ಈ ಯುದ್ಧದಲ್ಲಿ ಅಕ್ಬರನ ರಾಜಪ್ರತಿನಿಧಿಯಾಗಿದ್ದ ಭೈರಾಮ್ ಖಾನ್ ಪ್ರಮುಖ ಪಾತ್ರ ವಹಿಸ್ತಾನೆ. ಹೇಮು ಬಂಗಾಳದ ಮೊಹಮ್ಮದ್ ಆದಿಲ್ ಶಾನ ಪ್ರಧಾನಮಂತ್ರಿಯಾಗಿದ್ದ, ಬಹಳ ಪ್ರಮುಖವಾದ ಪ್ರಬಲವಾದ ಎದುರಾಳಿಯಾಗಿದ್ದ. ಅಕ್ಬರ್ ಭೈರಾಮ್ ಖಾನನ ನೆರವಿನೊಂದಿಗೆ ಹೇಮುವನ್ನ ಸೋಲಿಸ್ತಾನೆ ಎರಡನೆಯ ಪಾಣಿಪತ್ ಕದನದಲ್ಲಿ. ಮೊದಲ ಮತ್ತು ಎರಡನೆಯ ಪಾಣಿಪತ್ ಕದನಗಳು ಕಾಲಾನುಕ್ರಮದ ದೃಷ್ಟಿಯಿಂದ ಮಹತ್ವದ್ದು. 1526 ಮೊಘಲ್ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಮೊದಲ ಪಾಣಿಪತ್ ಯುದ್ಧದ ನಂತರ ಸರಿಯಾಗಿ 30 ವರ್ಷಗಳ ನಂತರ 1556 ಎರಡನೆಯ ಪಾಣಿಪತ್ ಕದನ ನಡೆಯುತ್ತೆ. ಮೊಘಲ್ ಸಾಮ್ರಾಜ್ಯ ಉಳಿಯುತ್ತೆ, ಗೆಲುವಿನೊಂದಿಗೆ ಮೊಘಲ್ ಸಾಮ್ರಾಜ್ಯ ಉಳಿತು. ಪಾಣಿಪತ್ ಬಗ್ಗೆ ನಕ್ಷಾಕಾರದಲ್ಲಿ ಬಿಡಿಸ್ಲಿಕ್ಕಿದೆ. ಪಾಣಿಪತ್ ಅನ್ನ ಬಿಡಿಸಿದ ಮೇಲೆ ನಾವು ಬರೀಬೇಕು. ಪಾಣಿಪತ್ ಒಂದು ಪ್ರಸಿದ್ಧ ಕದನ ಭೂಮಿ, 3 ಪಾಣಿಪತ್ ಕದನಗಳು ನಡೆದಿದ್ವು ಅಂತ. ಅಲ್ಲಿ ಕೂಡ ಈ ಉತ್ತರ ಸಹಾಯ ಮಾಡುತ್ತೆ. ಎರಡನೆಯ ಪ್ರಶ್ನೆಯ ಕಡೆಗೆ ಬರೋಣ. ಅಕ್ಬರ್ ಎಲ್ಲಿ ಯಾವಾಗ ಜನಿಸಿದ? ಅಕ್ಬರ್ ಜನಿಸಿದ್ದು ಅಮರಕೋಟೆಯಲ್ಲಿ. 1542 ಸಾಮಾನ್ಯ ಶಕ ಅಕ್ಬರ್ ಜನಿಸಿದ ವರ್ಷ. ಅಕ್ಬರನ ಬಗ್ಗೆ ಈ ಪಾಠದಲ್ಲಿ 3 ಪ್ರಶ್ನೆಗಳಿವೆ. ಅಕ್ಬರನ ಸಾಧನೆಗಳನ್ನು ಬರೆಯಿರಿ, 10 ಮಾರ್ಕ್ಸ್ನ ಪ್ರಶ್ನೆ. ಅಕ್ಬರನ ಧಾರ್ಮಿಕ ನೀತಿ ರಜಪೂತ್ ನೀತಿಯನ್ನು ಬರೆಯಿರಿ, 5 ಅಂಕದ ಪ್ರಶ್ನೆ. ಅಕ್ಬರನ ಆಡಳಿತದ ಬಗ್ಗೆ ಬರೆಯಿರಿ, 5 ಅಂಕದ ಪ್ರಶ್ನೆ. ಇಲ್ಲಿ ಅಕ್ಬರನ ಸಾಧನೆಯನ್ನ ಬರೆಯಿರಿ ಅನ್ನುವ ಪ್ರಶ್ನೋತ್ತರದಲ್ಲಿ ನಮಗೆ ಮೊದಲನೆಯ ಪ್ರಶ್ನೆಯ ಉತ್ತರ ಅವನ ಸೈನಿಕ ಸಾಧನೆಯ ಒಂದು ಅಂಶವನ್ನ ಹೇಳುತ್ತೆ. ಹಾಗೂ ಎರಡನೆಯ ಪ್ರಶ್ನೆಯ ಉತ್ತರ ಅಕ್ಬರನ ಸಾಧನೆಯ ಪೀಠಿಕೆಗೆ ನಮಗೆ ಮಾಹಿತಿ ಕೊಡುತ್ತೆ. 1542 ಅಮರಕೋಟೆಯಲ್ಲಿ ಅಕ್ಬರ್ ಜನಿಸ್ತಾನೆ, ಹಮಿದಾ ಬಾನು ಬೇಗಂ ಮತ್ತು ಹುಮಾಯೂನರ ಪುತ್ರನಾಗಿ. ಪ್ರಶ್ನೆ 3ಕ್ಕೆ ಹೋಗೋಣ. 3ನೆಯ ಪ್ರಶ್ನೆ, ಅಕ್ಬರ್ ಕಾಲದ 2 ಇತಿಹಾಸಕಾರರನ್ನ ಹೆಸರಿಸಿ, ಪ್ರಸಿದ್ಧ ಇತಿಹಾಸಕಾರರನ್ನ ಹೆಸರಿಸಿ. ಅಕ್ಬರ್ನ ಕಾಲದಲ್ಲಿ ಇದ್ದ ಇತಿಹಾಸಕಾರರಲ್ಲಿ ಅಬುಲ್ ಫಜಲ್ ಬಹಳ ಪ್ರಮುಖ ಇತಿಹಾಸಕಾರ. ಆತ ಅಕ್ಬರ್ ನಾಮವನ್ನು ಬರೀತಾನೆ, ಐನಿ ಅಕ್ಬರಿಯನ್ನ ಬರೀತಾನೆ. ಆ 2 ಕೃತಿಗಳು ಅಕ್ಬರನ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡುತ್ತೆ. ಅಬುಲ್ ಫೈಜಿ ಎನ್ನುವಂತಹ ಇನ್ನೊಬ್ಬ ಇತಿಹಾಸಕಾರ ಇದ್ದ. ಆತ ಒಬ್ಬ ಶ್ರೇಷ್ಠ ಭಾಷಾಂತರಕಾರ ಕೂಡ ಹೌದು. ಬದೌನಿ ಎನ್ನುವಂತಹ ಇನ್ನೊಬ್ಬ ಇತಿಹಾಸಕಾರ ಇದ್ದ. ಆತ ಮುಂತಕಾಬ್ ಉಲ್ ತವಾರಿಕ್ ಅನ್ನುವ ಕೃತಿಯನ್ನ ಬರೀತಾನೆ. ಇವೆಲ್ಲವನ್ನ ನಾವು ಅಕ್ಬರನ ಸಾಧನೆಯಲ್ಲಿ ಬರೀಲಿಕ್ಕಾಗತ್ತೆ. ಅಕ್ಬರನು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಗಳಲ್ಲಿ ನಾವು ಈ ಎಲ್ಲ ಅಂಶಗಳನ್ನ ಬರೀಬೇಕು. ಅಬುಲ್ ಫಜಲ್ ಎನ್ನುವ ಇತಿಹಾಸಕಾರನಿದ್ದ, ಅಬುಲ್ ಫೈಜಿ ಎನ್ನುವ ಇತಿಹಾಸಕಾರನಿದ್ದ. ಅನೇಕ ಕೃತಿಗಳನ್ನ ಭಾಷಾಂತರಿಸಿದ್ದಾನೆ ಅಬುಲ್ ಫೈಜಿ. ಹಾಗೇನೆ ಬದೌನಿ ಎನ್ನುವ ಇತಿಹಾಸಕಾರ ಕೂಡ ಇದ್ದ. ಯಾವುದೇ 2 ಹೆಸರನ್ನು ನೀವು ಇಲ್ಲಿ ಬರೀರಿ, ಅಬುಲ್ ಫಜಲ್, ಅಬುಲ್ ಫೈಜಿ, ಬದೌನಿ, ಯಾವುದಾದ್ರೂ 2 ಹೆಸರುಗಳು. ಪ್ರಶ್ನೆ 4ಕ್ಕೆ ಬರೋಣ. ಅಕ್ಬರನ ರಾಜಧಾನಿಗಳು ಯಾವ್ಯಾವುದು ಅಂತ. ಆಗ್ರಾ ಅಕ್ಬರನ ಒಂದು ರಾಜಧಾನಿಯಾಗಿತ್ತು. ಇನ್ನೊಂದು ಬಹಳ ಮಹತ್ವದ್ದು ಫತೇಪುರ್ ಸಿಕ್ರಿ. ಆತ ಗುಜರಾತ್ ಅನ್ನ ಗೆಲ್ತಾನೆ. ಗುಜರಾತ್ ಅನ್ನ ಗೆದ್ದ ನೆನಪಿಗಾಗಿ ಹೊಸ ರಾಜಧಾನಿಯನ್ನ ಕಟ್ಟಿಸ್ತಾನೆ, ಅದುವೇ
ಫತೇಪುರ್ ಸಿಕ್ರಿ. ಆ ಫತೇಪುರ್ ಸಿಕ್ರಿ ಮುಂದೆ ಹಲವು ವರ್ಷಗಳ ಕಾಲ ಅವನ ರಾಜಧಾನಿಯಾಗತ್ತೆ, ಅನೇಕ ಸ್ಮಾರಕಗಳು ರಚನೆಯಾಗತ್ತೆ ಫತೇಪುರ್ ಸಿಕ್ರಿಯಲ್ಲಿ. ಇದನ್ನು ಕೂಡ ನಾವು ಅಕ್ಬರನ ಸಾಧನೆಯಲ್ಲಿ ಬರೀಲಿಕ್ಕಾಗತ್ತೆ. ಮುಂದಿನ ಪ್ರಶ್ನೆಯ ಕಡೆಗೆ ಬಂದರೆ, ತೋಡರಮಲ್ಲ ವರ್ಗೀಕರಿಸಿದ ಯಾವುದಾದರೂ ಎರಡು ಬಗೆಯ ಭೂಮಿಯ ವಿಧಗಳನ್ನು ಹೆಸರಿಸಿ ಅಂತ ಒಂದಂಕದ ಪ್ರಶ್ನೆ ಇದೆ ಇದೇ ಪಾಠದಲ್ಲಿ. ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು ಅಂತ ತೋಡರಮಲ್ಲ, ಅದನ್ನು ನಾವು ಅವನ ಆಡಳಿತದ ಸಾಧನೆಯಲ್ಲಿ ಬರೀಬೇಕಾಗತ್ತೆ. ಅವನ ಆಡಳಿತದ ಕೊಡುಗೆಗಳಲ್ಲಿ ಒಟ್ಟಾರೆ ಅಕ್ಬರನ ಸಾಧನೆಯಲ್ಲಿ ತೋಡರಮಲ್ಲ ಅವನ ಕಂದಾಯ ಮಂತ್ರಿ ಭೂಮಿಯನ್ನ ವೈಜ್ಞಾನಿಕವಾಗಿ ಅಳತೆ ಮಾಡಿಸಿ ನಾಲ್ಕು ಬಗೆಯ ಭೂಮಿಗಳನ್ನಾಗಿ ವಿಂಗಡಿಸ್ತಾನೆ. ಅತ್ಯಂತ ಫಲವತ್ತಾದಂತಹ ಪೋಲಜ್, ಆ ನಂತರ ಪರವತಿ, ಚಚ್ಚರ್, ಬಂಜರ್, ನಾಲ್ಕು ರೀತಿಯ ಭೂಮಿಗಳು, ಫಲವತ್ತತೆಯನ್ನಾಧರಿಸಿದ ನಾಲ್ಕು ರೀತಿಯ ಭೂಮಿಗಳು. ಇವುಗಳ ಫಲವತ್ತತೆಯನ್ನಾಧರಿಸಿ ಕಂದಾಯವನ್ನು ನಿಗದಿಗೊಳಿಸ್ತಾನೆ. ಅದನ್ನ ಬಂದೋಬಸ್ತಿ ಪದ್ಧತಿ ಅಂತ ಕರೀತಾರೆ, ತೋಡರಮಲ್ಲನ ಬಂದೋಬಸ್ತಿ ಪದ್ಧತಿ. ನಾವಿಲ್ಲಿ ನಾಲ್ಕನ್ನು ಬರೆಯುವ ಅವಶ್ಯಕತೆ ಇಲ್ಲ, ಯಾವುದೇ ಎರಡನ್ನ ಬರೀಬಹುದು, ಪೋಲಜ್, ಪರವತಿ, ಚಚ್ಚರ್, ಬಂಜರ್. ಇದು ನಮಗೆ ಮತ್ತೆ ಸಹಾಯ ಮಾಡುತ್ತೆ ಅಕ್ಬರನ ಸಾಧನೆಯನ್ನ ಬರೀಲಿಕ್ಕೆ. ಆರನೆಯ ಪ್ರಶ್ನೋತ್ತರಕ್ಕೆ ಬಂದರೆ, ಅಬುಲ್ ಫಜಲನ ಎರಡು ಕೃತಿಗಳನ್ನು ಹೆಸರಿಸಿ. ಅಬುಲ್ ಫಜಲ್ ಅಕ್ಬರನ ಆಸ್ಥಾನದ ಪ್ರಸಿದ್ಧ ಇತಿಹಾಸಕಾರ. ಅಕ್ಬರ್ ನಾಮವನ್ನ ಬರೀತಾನೆ, ಐನಿ ಅಕ್ಬರಿ ಎಂಬ ಕೃತಿಯನ್ನ ಬರೀತಾನೆ. ಇವೆರಡೂ ಕೂಡ ಅತ್ಯಂತ ಪ್ರಮುಖವಾದ ಐತಿಹಾಸಿಕ ಗ್ರಂಥಗಳು, ಅಕ್ಬರನ ಬಗ್ಗೆ ಸಮಗ್ರ ವಿವರಣೆಯನ್ನು ನೀಡುವಂತಹ ಕೃತಿಗಳು ಅಕ್ಬರ್ ನಾಮ ಮತ್ತು ಐನಿ ಅಕ್ಬರಿ. ಅಲ್ಲಿಗೆ ಒಂದರಿಂದ ಆರನೆಯ ಪ್ರಶ್ನೆಯವರೆಗೆ ಎಲ್ಲಾ ಪ್ರಶ್ನೆಗಳು ಅಕ್ಬರನಿಗೆ ಸಂಬಂಧಪಟ್ಟಿವೆ, ಅಕ್ಬರನ ಸಾಧನೆಯನ್ನ ಬರೆಯುವಲ್ಲಿ ನಮಗೆ ನೆರವಾಗುತ್ತೆ. ಪೀಠಿಕೆಯ ಭಾಗದಲ್ಲಿ ಅಕ್ಬರ್ ಅಮರಕೋಟೆಯಲ್ಲಿ 1542 ಜನಿಸಿದ ಈ ಅಂಶವನ್ನ ಬರಲಿಕ್ಕಾಗತ್ತೆ. ಸೈನಿಕ ಸಾಧನೆಯಲ್ಲಿ ಅಕ್ಬರ್ ಎರಡನೆಯ ಪಾಣಿಪತ್ ಕದನದಲ್ಲಿ ಹೇಮುವನ್ನ ಸೋಲಿಸಿದ ಈ ಪ್ರಶ್ನೆ ಉತ್ತರ ಬರೀಬಹುದು. ಅಕ್ಬರ್ ಫತೇಪುರ್ ಸಿಕ್ರಿ ಎಂಬ ಹೊಸ ರಾಜಧಾನಿಯನ್ನ ಕಟ್ಟಿಸಿದ ಗುಜರಾತ್ ಅನ್ನು ಗೆದ್ದ ನೆನಪಿಗೆ, ಅದು ಕೂಡ ಅವನ ಸೈನಿಕ ಸಾಧನೆಯಾಗತ್ತೆ. ಅವನ ಕಂದಾಯ ಮಂತ್ರಿ ತೋಡರಮಲ್ಲ ಭೂಮಿಯನ್ನ ವರ್ಗೀಕರಿಸ್ತಾನೆ ಪೋಲಜ್, ಪರವತಿ, ಚಚ್ಚರ್, ಬಂಜರಾಗಿ, ಅವನ ಆಡಳಿತದ ಸಾಧನೆಯಲ್ಲಿ ಬರುತ್ತೆ. ಅವನ ಆಸ್ಥಾನದಲ್ಲಿ ಅಬುಲ್ ಫಜಲ್, ಅಬುಲ್ ಫೈಜಿ, ಬದೌನಿ ಮೊದಲಾದಂತಹ ಇತಿಹಾಸಕಾರರಿದ್ದರು. ಅವನ ಸಾಹಿತ್ಯದ ಕೊಡುಗೆಗಳಲ್ಲಿ ನಮಗೆ ಬರಲಿಕ್ಕಾಗತ್ತೆ. ಜೊತೆಯಲ್ಲಿ ಅಕ್ಬರ್ ನಾಮ ಮತ್ತು ಐನಿ ಅಕ್ಬರಿಯನ್ನ ಅಬುಲ್ ಫಜಲ್ ಬರೀತಾನೆ. ಇವೆಲ್ಲವನ್ನ ಅಕ್ಬರನ ಸಾಧನೆಯಲ್ಲಿ ನಾವು ಇದರ ನೆರವುಗಳನ್ನು ಪಡ್ಕೋಬೇಕು. ಈ ಎರಡು ಅಂಕಗಳ ಪ್ರಶ್ನೋತ್ತರಗಳ ಲಾಭ ನಮಗೆ 10 ಅಂಕಗಳಲ್ಲಿ 5 ಅಂಕಗಳಲ್ಲಿ ಪ್ರತಿಧ್ವನಿಸಲ್ಪಡಬೇಕು. 7ನೆಯ ಪ್ರಶ್ನೆಗೆ ಬರೋಣ. ಪ್ರಶ್ನೆ 7, ತಾಜ್ ಮಹಲ್ ಕಟ್ಟಿಸಿದವರು ಯಾರು, ಅದು ಎಲ್ಲಿದೆ? ಶಹಜಹಾನ್ ತಾಜ್ಮಹಲ್ ಅನ್ನ ಕಟ್ಟಿಸ್ತಾನೆ ತನ್ನ ಮಡದಿ ಮಮತಾಜ್ ಮಹಲಳ ನೆನಪಿಗೋಸ್ಕರ, ಆಗ್ರಾದಲ್ಲಿ ಕಟ್ಟಿಸ್ತಾನೆ. ಇದು ಬಹಳ ಮುಖ್ಯವಾಗಿದ್ದು, ಶಹಜಹಾನ್ ಕಟ್ಟಿಸಿದ್ದು, ತಾಜ್ಮಹಲ್ ಅನ್ನ ಕಟ್ಟಿಸಿದ್ದು ಆಗ್ರಾದಲ್ಲಿ ಯಮುನಾ ನದಿಯ ದಂಡೆಯ ಮೇಲೆ ತನ್ನ ಮಡದಿಯ ನೆನಪಿಗೋಸ್ಕರ ಕಟ್ಟಿಸ್ತಾನೆ. ಒಂದಂಕದಲ್ಲಿ ನೋಡಿದ್ವಿ ಇದರ ಪ್ರಮುಖ ಶಿಲ್ಪಿ ಯಾರು, ಪ್ರಧಾನ ಶಿಲ್ಪಿ ಯಾರು ಅಂತ, ಉಸ್ತಾದ್ ಇಸಾ ಅನ್ನೋನು ಇದರ ಪ್ರಧಾನ ಶಿಲ್ಪಿ. ಮೊಘಲರು ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟ ಕೊಡುಗೆಗಳನ್ನ ಬರೆಯಿರಿ ಅನ್ನುವ ಒಂದು ಪ್ರಶ್ನೋತ್ತರ ಇದೆ ಅಲ್ಲಿ, ನಮ್ಗೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ತಾಜ್ ಮಹಲ್ ಶಹಜಹಾನ್ ಕಟ್ಟಿಸಿದ, ಆಗ್ರಾದಲ್ಲಿದೆ, ಕೆಲವು ಅಂಕಗಳು ನಮ್ಗೆ ಸಿಗತ್ತೆ. ಪ್ರಶ್ನೆ 8ಕ್ಕೆ ಬರೋಣ. 8ನೆಯ ಪ್ರಶ್ನೆಯಲ್ಲಿ ಮೊಘಲ್ ಕಾಲದ ಇಬ್ಬರು ಪ್ರಸಿದ್ಧ ಸಂಗೀತಗಾರರನ್ನ ಹೆಸರಿಸಿ. ಸಂಗೀತಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟವನು ಅಕ್ಬರ್. ಮತ್ತೆ ಅಕ್ಬರನಿಗೆ ಸಂಬಂಧಪಟ್ಟ ಪ್ರಶ್ನೆ. ಅಕ್ಬರ್ ಸಂಗೀತಗಾರರನ್ನ ತುಂಬಾ ಪ್ರೋತ್ಸಾಹಿಸ್ತಾನೆ. ಅವನ ಆಸ್ಥಾನದಲ್ಲಿ ತಾನ್ಸೇನ್ ಎಂಬಂತಹ ಅತ್ಯಂತ ಶ್ರೇಷ್ಠ ಸಂಗೀತಗಾರ ಇದ್ದ, ರಾಮದಾಸ್ ಎನ್ನುವ ಸಂಗೀತಗಾರ ಇದ್ದ, ಸೂರ್ದಾಸ್ ಎಂಬ ಶ್ರೇಷ್ಠ ಕವಿಯೂ ಹೌದು ಸಂಗೀತಗಾರರು ಹೌದು. ಸೂರ್ ಸಾಗರ್ ಅನ್ನ ಬರೀತಾರೆ ಸೂರ್ದಾಸ್, ಅವರು ಕೂಡ ಸಂಗೀತಗಾರರಾಗಿದ್ರು. ಜೊತೆಯಲ್ಲಿ ಬಿಜು ಬಾವರ್, ಹೀಗೆ 4 ಪ್ರಮುಖ ಸಂಗೀತಗಾರರಿದ್ರು ಅಕ್ಬರನ ಆಸ್ಥಾನದಲ್ಲಿ. ನಾವಿಲ್ಲಿ ಮೊಘಲರ ಕಾಲದ 2 ಸಂಗೀತಗಾರರು ಅಂದಾಗ ಈ 4ರಲ್ಲಿ ಯಾವುದೇ 2 ಹೆಸರನ್ನ ಬರೀಬಹುದು. ಅಕ್ಬರನಿಗೆ ಸಂಬಂಧಪಟ್ಟಂತಹ ಉತ್ತರದಲ್ಲಿ ಅಕ್ಬರ್ ಸಂಗೀತವನ್ನ ಪ್ರೋತ್ಸಾಹಿಸಿದ, ಅವನ ಆಸ್ಥಾನದಲ್ಲಿ ಈ ಎಲ್ಲ ಸಂಗೀತಗಾರರಿದ್ರು. ಇದನ್ನು ಕೂಡ ಉಪಯುಕ್ತತೆಯನ್ನ ಅಲ್ಲಿ ಪಡ್ಕೋಬಹುದು. ಕೊನೆಯ ಪ್ರಶ್ನೆ, ಮೊಘಲರು ಪಾಠದಲ್ಲಿ ದೆಹಲಿಯಲ್ಲಿನ ಯಾವುದಾದರೂ 2 ಪ್ರಸಿದ್ಧ ಮೊಘಲ್ ಸ್ಮಾರಕಗಳನ್ನು ತಿಳಿಸಿ. ದೆಹಲಿಯಲ್ಲಿನ ಯಾವುದಾದರೂ 2 ಪ್ರಸಿದ್ಧ ಮೊಘಲ್ ಸ್ಮಾರಕಗಳು, ಯಾವುದಾದರೂ 2 ಮೊಘಲ್ ಸ್ಮಾರಕಗಳಲ್ಲ, ದೆಹಲಿಯಲ್ಲಿನ 2 ಮೊಘಲ್ ಸ್ಮಾರಕಗಳು. ನಾವು ಇಲ್ಲಿ ತಾಜ್ಮಹಲ್ ಅನ್ನು ಬರೀಬಾರದು, ಯಾಕೆಂದ್ರೆ ತಾಜ್ಮಹಲ್ ಇರೋದು ಆಗ್ರಾದಲ್ಲಿ. ಹಾಗಾದ್ರೆ ದೆಹಲಿಯಲ್ಲಿರುವಂತಹ ಮೊಘಲ್ ಸ್ಮಾರಕಗಳು ಯಾವ್ಯಾವುದು? ಅತಿ ಮುಖ್ಯವಾಗಿ ಕೆಂಪು ಕೋಟೆ, ಶಹಜಹಾನ್ ಕಟ್ಟಿಸ್ತಾನೆ ದೆಹಲಿಯಲ್ಲಿ.
ಅದೇ ಕೆಂಪು ಕೋಟೆಯಲ್ಲಿ ಆತ ಕಟ್ಟಿಸಿದಂತಹ ಜುಮ್ಮಾ ಮಸ್ಜಿದ್ ಅಥವಾ ಜುಮ್ಮಾ ಮಸೀದಿ ಇದೆ, ದಿವಾನ್ ಇ ಆಮ್ ಇದೆ, ದಿವಾನ್ ಇ ಕಾಸ್ ಇದೆ, ಮಯೂರ ಸಿಂಹಾಸನವನ್ನ ಕಟ್ಟಿಸ್ತಾನೆ, ನಿರ್ಮಿಸ್ತಾನೆ. ನಾವಿಲ್ಲಿ ಯಾವುದೇ ಎರಡು ಸ್ಮಾರಕಗಳನ್ನ, ದೆಹಲಿಯಲ್ಲಿನ ಸ್ಮಾರಕಗಳನ್ನ ಬರೀಬೇಕು. ಕೆಂಪು ಕೋಟೆ, ದಿವಾನ್ ಇ ಆಮ್, ದಿವಾನ್ ಇ ಕಾಸ್, ಜುಮ್ಮಾ ಮಸೀದಿ, ಯಾವುದಾದರೂ ಎರಡು ಅಥವಾ ಮಯೂರ ಸಿಂಹಾಸನವನ್ನು ಬರೀಬಹುದು. ಇದು ಕೂಡ ನಮಗೆ ಮೊಘಲರು ಸಾಹಿತ್ಯ ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ಬರೆಯಿರಿ ಅನ್ನುವಲ್ಲಿ ಸಹಾಯ ಮಾಡುತ್ತೆ. ಕೆಂಪು ಕೋಟೆ, ಜುಮ್ಮಾ ಮಸ್ಜಿದ್, ದಿವಾನ್ ಇ ಆಮ್, ದಿವಾನ್ ಇ ಕಾಸ್ ದೆಹಲಿಯಲ್ಲಿದೆ, ಶಹಜಹಾನ್ ಕಟ್ಟಿಸಿದ. ಆಗ್ಲೇ ನೋಡಿದ್ವಿ ತಾಜ್ ಮಹಲ್ ಶಹಜಹಾನ್ ಕಟ್ಟಿಸಿದ ಆಗ್ರಾದಲ್ಲಿದೆ. ಇಷ್ಟನ್ನ ಬರೆದು ಸಾಹಿತ್ಯದಲ್ಲಿ ನಮ್ಗೆ ನೋಡ್ತೀವಿ, ಅಕ್ಬರನ ಕಾಲದಲ್ಲಿ ಬದೌನಿ, ಅಬುಲ್ ಫೈಜಿ, ಅಬುಲ್ ಫಜಲ್ ಇದ್ರು. ಅಬುಲ್ ಫಜಲ್ ಅಕ್ಬರ್ ನಾಮ, ಐನಿ ಅಕ್ಬರಿಯನ್ನ ಬರೀತಾನೆ. ಇಷ್ಟನ್ನೇ ಬರೆದ್ರು ನಮಗೆ ಐದು ಅಂಕದ ಪ್ರಶ್ನೋತ್ತರದಲ್ಲಿ ಒಂದು ಮೂರು ಅಂಕಗಳು ಬರುವ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೆಲ್ಲಿ ಎರಡಂಕದ ಉಪಯುಕ್ತತೆ ಐದಂಕಕ್ಕೆ ಇದೆಯೋ ಅವುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಲೇಬೇಕು. ಅಧ್ಯಾಯ 5.3 ಮರಾಠರು. ಮರಾಠರಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳ ಕಡೆಗೆ ಬರೋಣ. ಮೊದಲನೆಯ ಪ್ರಶ್ನೆ, ಶಿವಾಜಿ ಎಲ್ಲಿ ಯಾವಾಗ ಜನಿಸಿದ? ಶಿವಾಜಿ ಜನಿಸಿದ್ದು ಶಿವನೇರಿ ದುರ್ಗದಲ್ಲಿ. ಜನಿಸಿದ ವರ್ಷ ಸ್ವಲ್ಪ ವಿವಾದವನ್ನ ಹೊಂದಿದೆ. ಸಾಮಾನ್ಯ ಶಕ 1627 ಜನಿಸಿದ, 1630 ಜನಿಸಿದ ಎನ್ನುವ ಎರಡು ಅಭಿಪ್ರಾಯಗಳಿವೆ. ಎರಡನ್ನೂ ಬರಿಬಹುದು, ಬಟ್ ನಾನಿಲ್ಲಿ 1627 ತಗೊಂಡಿದ್ದೀನಿ. ಶಿವನೇರಿ ದುರ್ಗದಲ್ಲಿ ಶಿವಾಜಿ 1627 ಜನಿಸಿದ. ಶಿವಾಜಿಯ ಸಾಧನೆಗಳನ್ನು ಬರೆಯುವಾಗ, ದಿಗ್ವಿಜಯಗಳನ್ನು ಬರೆಯುವಾಗ ಪೀಠಿಕೆಯ ಭಾಗದಲ್ಲಿ ಇದನ್ನು ಬರೀಬಹುದು. ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದ ಶಿವಾಜಿ ಶಿವನೇರಿ ದುರ್ಗದಲ್ಲಿ ಸಾಮಾನ್ಯ ಶಕ 1627 ಜನಿಸಿದ ಅಂತ. ಮುಂದುವರೆದು ಮುಂದಿನ ಪ್ರಶ್ನೆಗೆ ಬಂದ್ರೆ, ಶಿವಾಜಿಯ ತಂದೆ ತಾಯಿ ಯಾರು? ತಂದೆ ಶಹಜಿ ಭೋಸ್ಲೆ, ತಾಯಿ ಜಿಜಾಬಾಯಿ. ಇದನ್ನು ಕೂಡ ಶಿವಾಜಿಯ ಸಾಧನೆಯ ಪೀಠಿಕೆಯಲ್ಲಿ ಉಪಯೋಗಿಸ್ಕೋಬಹುದು. ಶಿವನೇರಿ ದುರ್ಗದಲ್ಲಿ 1627 ಶಹಜಿ ಭೋಸ್ಲೆ ಮತ್ತು ಜಿಜಾಬಾಯಿಯರ ಪುತ್ರನಾಗಿ ಶಿವಾಜಿ ಜನಿಸಿದ ಅಂತ. ಅಲ್ಲಿಗೆ ತಂದೆ ಶಹಜಿ, ತಾಯಿ ಜಿಜಾಬಾಯಿ. ಪ್ರಶ್ನೆ ಮುಂದಕ್ಕೆ ಹೋಗೋಣ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನ ಹೆಸರಿಸಿ. ಅವನ ತಾಯಿ ಜಿಜಾಬಾಯಿ ತುಂಬಾ ಪ್ರಭಾವ ಬೀರ್ತಾಳೆ. ಅನೇಕ ಆದರ್ಶ ವ್ಯಕ್ತಿಗಳನ್ನ ಪರಿಚಯಿಸುವ ಮೂಲಕವಾಗಿ ಶಿವಾಜಿಯಲ್ಲಿ ಧೈರ್ಯ ಸಾಹಸಗಳನ್ನು ಬೆಳೆಸ್ತಾಳೆ, ಆದರ್ಶಗಳನ್ನು ತುಂಬುತ್ತಾಳೆ. ಆ ನಂತರ ಶಿವಾಜಿಗೆ ಶಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟಂತಹ ಶಸ್ತ್ರವಿದ್ಯಾ ಗುರು ದಾದಾಜಿ ಕೊಂಡದೇವ, ಅವನ ಪ್ರಭಾವ ಇದೆ. ಆಧ್ಯಾತ್ಮಿಕ ವಿದ್ಯೆ ಹೇಳಿಕೊಟ್ಟಂತಹ ಸಮರ್ಥ ರಾಮದಾಸ ಅಥವಾ ಸಂತ ರಾಮದಾಸ, ಸಂತ ತುಕಾರಾಮ, ಹೀಗೆ ನಾಲ್ವರು ವ್ಯಕ್ತಿಗಳು ಶಿವಾಜಿಯ ಮೇಲೆ ಪ್ರಭಾವವನ್ನ ಬೀರ್ತಾರೆ. ಇದರಲ್ಲಿ ಯಾವುದೇ ಎರಡು ಹೆಸರನ್ನು ನಾವು ಬರೀಬಹುದು, ಹಾಗೂ ಶಿವಾಜಿಯ ದಿಗ್ವಿಜಯಗಳನ್ನು ಬರೆಯುವಾಗ ಪೀಠಿಕೆಯ ಅಂಶದಲ್ಲಿ ಇದನ್ನು ಸೇರಿಸ್ಕೋಬಹುದು. ಆಗ ಒಂದು ಚಂದ ಪೀಠಿಕೆ ಸಿದ್ಧ ಆಗತ್ತೆ. ಶಿವನೇರಿ ದುರ್ಗದಲ್ಲಿ 1627 ಶಹಾಜಿ ಮತ್ತು ಜಿಜಾಬಾಯಿಯರ ಮಗನಾಗಿ ಹುಟ್ಟಿದ ಶಿವಾಜಿಯ ಮೇಲೆ ಜಿಜಾಬಾಯಿ, ದಾದಾಜಿ ಕೊಂಡದೇವ, ಸಂತ ರಾಮದಾಸ, ಸಂತ ತುಕಾರಾಮರ ಪ್ರಭಾವವಿತ್ತು. ಮುಂದಿನ ಪ್ರಶ್ನೆಗೆ ಬರೋಣ. ಶಿವಾಜಿಯ ಯಾವುದಾದ್ರೂ ಎರಡು ಕೋಟೆಗಳನ್ನ ಹೆಸರಿಸಿ. ಪೀಠಿಕೆ ಆದ್ಮೇಲೆ ಮೊದಲನೆಯ ಸಾಧನೆಗೆ ಬರ್ತೀವಿ. ಶಿವಾಜಿ ಹಲವು ಕೋಟೆಗಳನ್ನ ಗೆದ್ದುಕೊಂಡ. ತೋರಣ ಕೋಟೆಯನ್ನ ಗೆಲ್ತಾನೆ, ಚಿಕಾನ್ ಕೋಟೆಯನ್ನ ಗೆಲ್ತಾನೆ, ಸಿಂಹಗಡವನ್ನ ಗೆಲ್ತಾನೆ, ಪುರಂದರಗಡವನ್ನ ಗೆಲ್ತಾನೆ, ಕೊಂಡಾನ ಕೋಟೆಯನ್ನ ಗೆಲ್ತಾನೆ. ಯಾವುದೇ ಎರಡು ಕೋಟೆಗಳನ್ನ ನಾವಿಲ್ಲಿ ಬರೀಬಹುದು. ತೋರಣ ಬರೀಬಹುದು, ಚಿಕಾನ ಕೋಟೆಯನ್ನ ಬರೀಬಹುದು, ಸಿಂಹಗಡವನ್ನ ಬರೀಬಹುದು, ಪುರಂದರಗಡವನ್ನ ಬರೀಬಹುದು. ಯಾವುದೇ ಎರಡು ಕೋಟೆಗಳನ್ನ ನಾವಿಲ್ಲಿ ಬರೆದ್ರೆ ಸಾಕಾಗತ್ತೆ. 14ನೆಯ ಪ್ರಶ್ನೆ ಮತ್ತು ಕಡೆಯ ಪ್ರಶ್ನೆ, ಶಿವಾಜಿ ಸಂಗ್ರಹಿಸುತ್ತಿದ್ದ ಎರಡು ಪ್ರಮುಖ ತೆರಿಗೆಗಳು ಯಾವುವು? ಶಿವಾಜಿ ಎರಡು ಪ್ರಮುಖ ತೆರಿಗೆಗಳನ್ನ ಸಂಗ್ರಹಿಸ್ತಾ ಇದ್ದ, ಒಂದು ಚೌತ್, ಇನ್ನೊಂದು ಸರ್ದೇಶ್ ಮುಖಿಯ. ಚೌತ್ ಅಂದ್ರೆ ಶಿವಾಜಿ ತನ್ನ ನೆರೆಯ ರಾಜ್ಯಗಳಿಂದ ಸಂಗ್ರಹಿಸುತ್ತಿದ್ದ ನಾಲ್ಕನೆಯ ಒಂದು ಭಾಗದ ತೆರಿಗೆ. ಸರ್ದೇಶ್ ಮುಖಿ ಅಂತಂದ್ರೆ ರೈತರು ಸ್ಥಳೀಯ ಕಂದಾಯದ ಜೊತೆಗೆ ಶಿವಾಜಿಗೆ ನೇರವಾಗಿ ಕಂದಾಯ ಕೊಡಬೇಕಾಗಿತ್ತು 1/10 ತೆರಿಗೆಯನ್ನ, ಅದನ್ನ ಸರ್ದೇಶ್ ಮುಖಿ ಅಂತ ಕರೀತೀವಿ. ಇದು ಶಿವಾಜಿಯ ಆಡಳಿತದ ಬಗ್ಗೆ ಬರೆಯುವಾಗ ನಮ್ಗೆ ಸಹಾಯ ಮಾಡುತ್ತೆ. ಶಿವಾಜಿಯು ಎರಡು ರೀತಿಯ ತೆರಿಗೆಗಳನ್ನ ಸಂಗ್ರಹಿಸ್ತಾ ಇದ್ದ, ಚೌತ್ ಮತ್ತು ಸರ್ದೇಶ್ ಮುಖಿ. ಒಂದಂಕದ ಪ್ರಶ್ನೆಯಲ್ಲಿ ಇದೆ, ಚೌತ್ ಎಂದರೇನು? ಶಿವಾಜಿ ತನ್ನ ನೆರೆಯ ರಾಜ್ಯಗಳಿಂದ ಸಂಗ್ರಹಿಸುತ್ತಿದ್ದ ನಾಲ್ಕನೆಯ ಒಂದು ಭಾಗದ ತೆರಿಗೆ. ಈ ಮೂರು ಅಂಶಗಳನ್ನ ನಾವು ಶಿವಾಜಿಯ ಆಡಳಿತದ ಬಗ್ಗೆ ಪ್ರಶ್ನೆ ಬಂದಾಗ ಕೂಡ ಬರೀಬೇಕು, ಅಲ್ಲಿ ಅದರ ಉಪಯುಕ್ತತೆಯನ್ನ ಪಡ್ಕೋಬೇಕು.
ಹೀಗೆ ಇದುವರೆಗೆ ಮೊಘಲರು ಮತ್ತು ಮರಾಠರ ಬಗ್ಗೆ ಸಂಬಂಧಪಟ್ಟಂತಹ 14 ಪ್ರಶ್ನೋತ್ತರಗಳು, ಅವುಗಳು 5 ಅಂಕಕ್ಕೆ 10 ಅಂಕಕ್ಕೆ ಹೇಗೆ ಸಹಾಯ ಮಾಡುತ್ತೆ ಎಲ್ಲವನ್ನ ಚರ್ಚಿಸಿದೀವಿ. ಇದುವರೆಗೂ ಪಾಠವನ್ನ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್.